ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಒಂದು ಸುರಕ್ಷಿತವಾದ ಸೆಕ್ಸ್ಗೆ ಅಥವಾ ಒಂದು ಸಮ್ಮೇಳನಕ್ಕೆ ಕಾಂಡಮ್ಸ್ ಅನ್ನೋದು ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಒಂದು ಏಡ್ಸಿಂದ ಅಥವಾ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸಿಂದನೂ ಸಹ ರಕ್ಷಣೆ ಮಾಡೋದಕ್ಕೆ ಈ ಕಾಂಡಮ್ಸು ತುಂಬ ನೆಸೆಸಿಟಿಯಾಗಿ ಎಲ್ಲರಿಗೂ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಬೇಡದೇ ಇರುವಂಥ ಒಂದು ಗರ್ಭಧಾರಣೆಯನ್ನು ಅವಾಯ್ಡ್ ಮಾಡೋದಕ್ಕೂ ಸಹ ಕಾಂಡಮ್ಸನ್ನು ಉಪಯೋಗಿಸ್ಬೇಕಾಗುತ್ತೆ. ಕೆಲವೊಮ್ಮೆ ಇದನ್ನು ಉಪಯೋಗಿಸುವಾಗ ಕೆಲವೊಂದು ಕಾಂಪ್ಲಿಕೇಶನ್ಸು ಸಹ ಆಗ್ತಾ ಇರುತ್ತೆ. ಅಂದರೆ ಕೆಲವೊಂದು ಸಲ ಒಂದು ಯೋನಿ ಒಳಗಡೆ ಹೋಗಿ ಸಿಕ್ಕಾಕೊಳ್ಳುವಂಥದ್ದು ಅಥವಾ ಒಂದು ಟೇರ್ ಆಗುವಂಥದ್ದು ಹರಿಯುವಂಥದ್ದು ಆಗ್ತಾ ಇರುತ್ತೆ. ಈ ಕೆಲವೊಂದು ಕಾಂಪ್ಲಿಕೇಶನ್ಸನ್ನು ತಡೆಗಟ್ಟೋದಕ್ಕೆ ನಾವು ಕಾಂಡಮ್ಸ್ ಬಗ್ಗೆ ಸರಿಯಾಗಿ ಒಂದು ಬೇಸಿಕ್ಸನ್ನು ತಿಳ್ಕೊಂಡಿರಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಂಡಮ್ಸ್ ಬಗ್ಗೆಗಿನ ಒಂದು ಬೇಸಿಕ್ಸ್ ಥಿಂಗ್ಸ್ ಅಥವಾ ಒಂದು ಮಿಸ್ಟೇಕ್ಸ್ ಏನು ಮಾಡ್ತೀವಿ, ಅದನ್ನು ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಕಾಂಡಮ್ಸನ್ನು ಒಂದು ಪ್ರಾಪರ್ ವೇ ಕರೆಕ್ಟಾಗಿ ಉಪಯೋಗಿಸೋದ್ರಿಂದ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ಸಹ ಅವಾಯ್ಡ್ ಮಾಡ್ಬೋದು. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಿಂದನೂ ಸಹ ಒಂದು ರಕ್ಷಣೆಯನ್ನು ಪಡೆಯಬಹುದು. ಅದ್ರ ಜೊತೆಗೆ ಒಂದು ಮಿಲನ ಸಂಭೋಗವನ್ನು ಸಹ ಚೆನ್ನಾಗಿ ಎಂಜಾಯನ್ನು ಮಾಡ್ಬೋದು. ಇದ್ರ ಬಗ್ಗೆಗಿನ ಫ್ಯಾಕ್ಟ್ಸನ್ನು ಈಗ ತಿಳ್ಕೊಳ್ಳೋಣ. ಮೊದಲನೇದು, ಕಾಂಡಮ್ಸ್ ಪೇಪರನ್ನು ನೀವು ಬಾಯಿಯಿಂದ ಕಚ್ಚಬಾರ್ದು ಅಥವಾ ಒಂದು ಸಿಸರಿಂದ ಕಟ್ ಮಾಡಬಾರ್ದು. ಕರೆಕ್ಟಾಗಿ ನಿಧಾನಕ್ಕೆ ಅದನ್ನು ಓಪನ್ ಮಾಡಬೇಕು. ಯಾಕೆಂತಂದರೆ ಹಲ್ಲಿನಿಂದ ಕಚ್ಚೋದ್ರಿಂದ ಅಥವಾ ಸಿಸರ್ಸ್ ಯೂಸ್ ಮಾಡೋದ್ರಿಂದ ಅದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಫ್ಯಾಕ್ಟ್ ನಂಬರ್ 2, ಕಾಂಡಮ್ಸನ್ನು ಖರೀದಿ ಮಾಡೋದಕ್ಕಿಂತ ಮುಂಚೆ ಅದರ ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡಿ ನಂತರ ಖರೀದಿಯನ್ನು ಮಾಡಿ. ಎಕ್ಸ್ಪೈರ್ ಆಗಿರುವಂಥ ಕಾಂಡಮ್ಸ್ ಯೂಸ್ ಮಾಡೋದ್ರಿಂದ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಫ್ಯಾಕ್ಟ್ ನಂಬರ್ 3, ಉತ್ತೇಜನ ಹೊಂದೋದಕ್ಕಿಂತ ಮುಂಚೆನೇ ಒಂದು ಕಾಂಡಮನ್ನು ಓಪನ್ ಮಾಡಿ ಇಟ್ಕೊಳ್ಳೋದು ಸುರಕ್ಷಿತ ಅಲ್ಲ. ಯಾಕೆ ಅಂದರೆ ಉತ್ತೇಜನ ಹೊಂದಿದ ಮೇಲೆ ಮೊದಲೇ ಓಪನ್ ಮಾಡಿರುವಂಥ ಕಾಂಡಮನ್ನು ಯೂಸ್ ಮಾಡೋದ್ರಿಂದ ಅದು ಹರಿಯುವಂಥ ಚಾನ್ಸಸ್ ಇರುತ್ತೆ. ಫ್ಯಾಕ್ಟ್ ನಂಬರ್ 4, ಯಾವಾಗಲೂ ಒಂದು ಒಳ್ಳೆ ಕ್ವಾಲಿಟಿಯ ಕಾಂಡಮ್ಸನ್ನೇ ಖರೀದಿ ಮಾಡಬೇಕು. ಚೀಪೆಸ್ಟ್ ಅಥವಾ ಲೋ ಕ್ವಾಲಿಟಿ ಕಾಂಡಮ್ಸನ್ನು ಖರೀದಿ ಮಾಡೋದ್ರಿಂದ ಅದು ಬಾಡಿಗೆ ಅಥವಾ ಒಂದು ಪ್ರೈವೇಟ್ ಪಾರ್ಟ್ಸ್ಗೆ ಇನ್ಫೆಕ್ಷನನ್ನು ಉಂಟು ಮಾಡುವ ಸಾಧ್ಯತೆಗಳು ಇರುತ್ತೆ. ಫ್ಯಾಕ್ಟ್ ನಂಬರ್ 5, ಬೈ ಮಿಸ್ಟೇಕ್ ಅಥವಾ ಗೊತ್ತಿಲ್ಲದೇ ಒಂದು ಕಾಂಡಮನ್ನು ರಿವರ್ಸ್ ಆಗಿ ನೀವು ಹಾಕ್ಕೊಂಡು ಯೂಸ್ ಮಾಡಿದರೆ ಅದನ್ನು ಮತ್ತೆ ಸೀದಾ ಮಾಡಿಕೊಂಡು ಯೂಸ್ ಮಾಡಬಾರ್ದು. ಯಾಕೆ ಅಂತಂದರೆ ಅದರಲ್ಲಿ ಸ್ಟಿಕ್ ಆಗಿರುವಂಥ ಒಂದು ಸಿಮೆನ್ ಅಥವಾ ಸ್ಪರ್ಮ್ಸು ಒಂದು ಗರ್ಭಧಾರಣೆ ಆಗೋದಕ್ಕೆ ಕಾರಣ ಆಗ್ಬೋದು. ಆದ್ದರಿಂದ ಸೀದಾ ಯಾವುದು ಅಥವಾ ರಿವರ್ಸ್ ಯಾವುದು ಅಂತ ಕರೆಕ್ಟಾಗಿ ನೋಡಿಕೊಂಡು ನಂತರ ಅದನ್ನು ಯೂಸ್ ಮಾಡಬೇಕು. ಫ್ಯಾಕ್ಟ್ ನಂಬರ್ 6, ಕಾಂಡಮನ್ನು ವೇರ್ ಮಾಡಬೇಕಾದ್ರೆ ಅಥವಾ ಯೂಸ್ ಮಾಡಬೇಕಾದ್ರೆ ಅದರೊಳಗಡೆ ಗಾಳಿ ಹೋಗದೇ ಇರೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಒಳಗಡೆ ಗಾಳಿ ಸೇರಿಕೊಳ್ತು ಅಂತಂದರೆ ಅದು ಹರಿಯುವಂಥ ಚಾನ್ಸಸ್ ಇರುತ್ತೆ. ಫ್ಯಾಕ್ಟ್ ನಂಬರ್ 7, ಕಾಂಡಮನ್ನು ಯೂಸ್ ಮಾಡಬೇಕಾದ್ರೆ ಮೇಲ್ ಅಥವಾ ಫೀಮೇಲ್ ಇಬ್ಬರಲ್ಲಿ ಒಬ್ಬರು ಕಾಂಡಮನ್ನು ಯೂಸ್ ಮಾಡಬೇಕು. ಇಬ್ಬರು ಒಟ್ಟಿಗೆ ಕಾಂಡಮ್ಸನ್ನು ಉಪಯೋಗಿಸೋದ್ರಿಂದ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಾಂಡಮ್ಸು ಹರಿಯುವಂಥ ಸಂಭವನೀಯನು ಸಹ ಜಾಸ್ತಿ ಇರುತ್ತೆ. ಆದ್ದರಿಂದ ಇಬ್ಬರಲ್ಲಿ ಒಬ್ಬರು ಕಾಂಡಮನ್ನು ಉಪಯೋಗಿಸಿದ್ರೆ ಸುರಕ್ಷಿತ. ಫ್ಯಾಕ್ಟ್ ನಂಬರ್ 8, ಇದನ್ನು ಬಳಸಬೇಕಾದ್ರೆ ಆಯಿಲ್ಲು ಅಥವಾ ಯಾವುದೇ ರೀತಿಯಾದ ಲ್ಯೂಬ್ರಿಕೆಂಟನ್ನು ಅಪ್ಪಿತಪ್ಪಿಯೂ ಸಹ ಬಳಸಬಾರ್ದು. ಕಾಂಡಮ್ಸಲ್ಲೇ ಒಂದು ಸ್ಟಿಕ್ಕಿ ಸ್ಲಿಪ್ಪರಿನೆಸ್ ಇರೋದ್ರಿಂದ ಆಯಿಲ್ಲು ಅಥವಾ ಲ್ಯೂಬ್ರಿಕೆಂಟ್ ಬಳಸೋದ್ರಿಂದ ಒಂದು ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫ್ಯಾಕ್ಟ್ ನಂಬರ್ 9, ಇದರ ಒಂದು ಉಪಯೋಗ ಆದಮೇಲೆ ಸಂಪೂರ್ಣವಾಗಿ ಇಮಿಡಿಯೇಟಾಗಿ ಅದನ್ನು ತೆಗೆದು ಒಂದು ಡಸ್ಟ್ಬಿನ್ಗೆ ಹಾಕಬೇಕು. ಅದನ್ನು ಹಾಗೆ ವೇರ್ ಮಾಡಿ ಇಟ್ಕೊಂಡಿರಬಾರ್ದು. ಫ್ಯಾಕ್ಟ್ ನಂಬರ್ 10, ಇದನ್ನು ಉಪಯೋಗಿಸೋದ್ರಿಂದ ಒಂದು ಕಂಪ್ಲೀಟಾಗಿ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅನ್ನೋದನ್ನು ಮೈಂಡಿಂದ ತೆಗೆದಾಕಿ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಕಂಪ್ಲೀಟಾಗಿ ಒಂದು ಎಂಜಾಯ್ಮೆಂಟ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಫ್ಯಾಕ್ಟು, ಮಾರ್ಕೆಟಲ್ಲಿ ಅನೇಕ ರೀತಿಯಾದಂಥ ಒಂದು ಫ್ಲೇವರ್ಸು ಅವೈಲಬಲ್ ಇರೋದ್ರಿಂದ ನಿಮಗೆ ಯಾವೊಂದು ಫೇವ್ರೆಟ್ ಫ್ಲೇವರ್ ಇದೆ ಅದನ್ನು ತಂದು ಉಪಯೋಗಿಸಿ ನೀವು ಒಂದು ಮಿಲನವನ್ನು ನಡೆಸೋದ್ರಿಂದ ತುಂಬ ಎಂಜಾಯ್ಮೆಂಟ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಫ್ಯಾಕ್ಟ್, ಇದನ್ನು ಯಾವತ್ತೂ ಪಾಕೆಟಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೋಬಾರ್ದು. ಅದ್ರ ಜೊತೆಗೆ ಒಂದು ಸನ್ಲೈಟ್ಗೂ ಸಹ ಎಕ್ಸ್ಪೋಸನ್ನು ಮಾಡಬಾರ್ದು. ಇದರಿಂದ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸು, ಹರಿದೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಇದು ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಂತರ ಇದನ್ನು ಉಪಯೋಗಿಸ್ಬೇಕು. ಸೊ ನೆಕ್ಸ್ಟ್ ಫ್ಯಾಕ್ಟು, ಇದನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಇದರ ಪ್ಯಾಕೆಟ್ ಮೇಲೆ ಬರೆದಿರುವಂಥ ಡೈರೆಕ್ಷನ್ಸನ್ನು ಚೆನ್ನಾಗಿ ಓದ್ಕೊಂಡು ಅದ್ರ ಪ್ರಕಾರ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ನೆಕ್ಸ್ಟು ಮತ್ತು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್,
ಇದನ್ನು ಓಪನ್ ಮಾಡಿಟ್ಟು ಸುಮಾರು ಹೊತ್ತು ಆದಮೇಲೆ ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಬಾರ್ದು. ಓಪನ್ ಮಾಡಿದ ಇಮಿಡಿಯೇಟಾಗಿ ಇದನ್ನು ಯಾವಾಗಲೂ ಯೂಸ್ ಮಾಡಬೇಕು. ನೆಕ್ಸ್ಟು ಮತ್ತು ಇಂಪಾರ್ಟೆಂಟ್ ಫ್ಯಾಕ್ಟ್, ಒಂದು ಸಲ ಯೂಸ್ ಮಾಡಿದ ಒಂದು ಕಾಂಡೋಮನ್ನು ಮತ್ತೆ ಅದನ್ನು ರಿಯೂಸ್ ಮಾಡಬಾರ್ದು, ಅದನ್ನು ಇಮಿಡಿಯೇಟಾಗಿ ಡಿಸ್ಪೋಸ್ ಮಾಡಬೇಕು. ಅದನ್ನು ಮತ್ತೆ ರಿಯೂಸ್ ಅಥವಾ ರಿಪೀಟೆಡ್ ಯೂಸ್ ಮಾಡಿದ್ರೆ ಅದಕ್ಕಿಂತ ಒಂದು ಮುಟ್ಟಾಳ್ತನ ಇನ್ನೊಂದಿಲ್ಲ. ನೆಕ್ಸ್ಟು ಮತ್ತು ಇಂಪಾರ್ಟೆಂಟ್ ಫ್ಯಾಕ್ಟ್, ಯಾವಾಗಲೂ ಒಂದು ಕ್ಲೀನ್ ಹ್ಯಾಂಡ್ಸಿಂದನೇ ಕಾಂಡೋಮ್ಸನ್ನು ವೇರ್ ಮಾಡಬೇಕು, ಇಲ್ಲಾಂದರೆ ಒಂದು ಇನ್ಫೆಕ್ಷನ್ಸ್ಗೆ ಕಾರಣ ಆಗ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಬೇಸಿಕ್ ಥಿಂಗ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಕಾಂಡೋಮ್ಸನ್ನು ಯೂಸ್ ಮಾಡಿದ್ದೆ ಆದರೆ ಒಂದು ಸೇಫ್, ಸೆಕ್ಯೂರಿಟಿ, ಒಂದು ಎಂಜಾಯಬಲ್ ಲೈಫನ್ನು ಲೀಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್.